ನಿಮ್ಮ ತಳಮಳವನ್ನು ನಿವಾರಿಸಿ ನೆಮ್ಮದಿ ತರಬಹುದೇ ನೋಡಿ ಮೂಲ ವಿಷಯ ಇಷ್ಟೇ ನೀವು ಅದಕ್ಕೆ ಅನೇಕ ಹೆಸರು ಕೊಡ್ತಾ ಇದ್ದೀರಿ ನಿಮ್ಮ ಸಮಸ್ಯೆಗಳಿಗೆ ತುಂಬ ಹೆಸರು ಕೊಡಬೇಡಿ ನಿಮ್ಮ ಸಮಸ್ಯೆ ಇಷ್ಟೇ ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ಆದೇಶಗಳನ್ನು ತಗೊಳ್ತಾ ಇಲ್ಲ ಅಷ್ಟೇ ಅದಕ್ಕೆ ತುಂಬ ಹೆಸರುಗಳನ್ನು ಕೊಡಬೇಡಿ ಹಾಗೆ ಮಾಡೋದು ಯಾಕಂದ್ರೆ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಸಿಂಗರಿಸಬೇಕಿದೆ ಇಫ್ ಯು ಡೆಕೋರೇಟ್ ಯುವರ್ ಪ್ರಾಬ್ಲಮ್ ಯು ಮೇ ನಾಟ್ ವಾಂಟ್ ಟು ಗೆಟ್ ರೀಡ್ ಆಫ್ ಇಟ್ ನಿಮ್ಮ ಸಮಸ್ಯೆಯನ್ನು ಬಹಳ ಸಿಂಗರಿಸಿದರೆ ನೀವು ಅದನ್ನು ಅಳಿಸೋಕೆ ಬಯಸಲ್ಲ ವಿಷಯ ಸರಳವಾಗಿದೆ ದೇಹ ನಿಮ್ಮ ಆದೇಶಗಳನ್ನು ಕೇಳ್ತಿಲ್ಲ ಆದ್ರಿಂದ ಮನಸ್ಸು ನಿಮ್ಮ ಆದೇಶಗಳನ್ನು ಕೇಳ್ತಿಲ್ಲ ಆದ್ರಿಂದ ಇವೆರಡೂ ನಿಮ್ಮ ಆದೇಶ ಪಾಲಿಸ್ತಿದ್ರೆ ಚಟುವಟಿಕೆ ಬೇಕಾದರೆ ತೀವ್ರ ಚಟುವಟಿಕೆ ಚಟುವಟಿಕೆ ಬೇಡವಾ ಸಂಪೂರ್ಣ ನಿಶ್ಚಲತೆ ಎರಡೂ ಸಾಧ್ಯವಾಗುತ್ತೆ ಅಲ್ವಾ ಮೂಲಭೂತ ಸಮಸ್ಯೆ ಅವು ನಿಮ್ಮ ಆದೇಶಗಳನ್ನು ಕೇಳ್ತಾ ಇಲ್ಲ ನಿಮ್ಮ ಆದೇಶಗಳನ್ನು ಯಾಕೆ ಅವು ತಗೊಳ್ತಾ ಇಲ್ಲ ಯಾಕಂದರೆ ನೀವು ಕೀಬೋರ್ಡ್ ಇಲ್ಲದ ಸೂಪರ್ ಕಂಪ್ಯೂಟರ್ ಇದ್ದ ಹಾಗೆ ಅರ್ಥ ಆಗ್ತಾ ಇದೆಯಾ ಇದೊಂದು ಕೀಬೋರ್ಡ್ ಇಲ್ಲದ ಸೂಪರ್ ಕಂಪ್ಯೂಟರ್ ತಲೆ ಕೆಲಸ ಮಾಡದೆ ಇದ್ರೆ ಜನ ಹೀಗೆ ಮಾಡ್ತಾರೆ ಇದು ಕೆಲಸ ಮಾಡೋಲ್ಲ ಸ್ವಿಚ್ ಇಲ್ಲಿಲ್ಲ ಜನ ತಲೆ ಕೆರ್ಕೊಳ್ಳೋದನ್ನು ನೋಡಿದ್ದೀರಲ್ಲ ಇದು ಆ ಥರ ಕೆಲಸ ಮಾಡಲ್ಲ ನಿಮ್ಮ ಹತ್ರ ಕೀಬೋರ್ಡ್ ಇದ್ದಿದ್ರೆ ನಿಮಗೆ ಬೇಕಾದ್ದನ ಟೈಪ್ ಮಾಡ್ತಿದ್ರಿ ಈಗ ಅದು ಎಲ್ಲಿದೆ ಅಂತ ಗೊತ್ತಿಲ್ಲದೆ ಎಲ್ಲ ಕಡೆ ಬಡ್ಕೊಂಡು ಏನೇನೋ ಆಗ್ತಿದೆ ಯಾವಾಗಲೂ ಒಂದು ಸಲ ಬೇಕಾದ ಹಾಗೆ ನಡೆಯುತ್ತೆ ಹೆಚ್ಚಿನ ಸಮಯ ಬೇಡದ್ದೆಲ್ಲ ಆಗ್ತಿರುತ್ತೆ ಹಾಗಾಗಿ ನೀವು ಕೀಬೋರ್ಡನ್ನು ಕಂಡುಕೋಬೇಕು ಈ ಮೆಷೀನನ್ನು ನಡೆಸೋದು ಹೇಗೆ ನಾವು ಪ್ರಯತ್ನಿಸ್ತಿರೋದು ಅದನ್ನೇ ಸ್ವಲ್ಪ ಗಮನ ಕೊಡಿ ನಿಮಗೆ ಒಂದು ಕೀಬೋರ್ಡ್ ಕೊಡ್ತೇವೆ ಆಮೇಲೆ ಬೇಕಾದ್ದನ್ನು ಟೈಪ್ ಮಾಡಿ ಅದನ್ನು ನಾನು ನಿರ್ಧರಿಸಲ್ಲ ಬೇಕಾದ್ದನ್ನು ಟೈಪ್ ಮಾಡಿ ಆದರೆ ನಿಮಗೆ ಬೇಕಾಗಿರುವುದು ನಡಿಬೇಕು ಎಸ್ ನಿಮ್ಮ ದೇಹ ಮನಸ್ಸು ನಿಮಗೆ ಬೇಕಾದ್ದನ್ನ ಮಾಡದಿದ್ರೆ ಅವು ಇದ್ದೇನು ಪ್ರಯೋಜನ ಕಳ್ಕೊಳ್ಳೋದೇ ಒಳ್ಳೇದು ಜನ ನೋ ಮೈಂಡ್ ಅಂತೆಲ್ಲ ಹೇಳ್ತಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅದು ತುಂಬಾ ಹಿಂಸೆ ಅನ್ನಿಸ್ದಾಗ ಇರಬೇಕೋ ಇರಬಾರ್ದು ಅಂತಾರೆ ಅಂದ್ರೆ ದೇಹ ಇರಬಾರದು ಅಂತ ಹೌದಾ ಇರಬೇಕೋ ಇರಬಾರ್ದು ಅಂದಾಗ ದೇಹವಿಲ್ಲದ ಸ್ಥಿತಿ ಬಗ್ಗೆ ಹೇಳ್ತಿದ್ದೀರಿ ಹೌದು ತಾನೆ ದೇಹ ಮನಸ್ಸುಗಳಿಲ್ಲದ ಸ್ಥಿತಿ ಹೇಗಾದರೂ ಬರುತ್ತೆ ಸರಿನಾಂಟ್ ಅದನ್ನು ಕರಿಬೇಡಿ ಅದು ನಿಮ್ಮನ್ನು ಕೇಳದೆ ಒಂದು ದಿನ ಬಂದು ಬಾಗಲು ಬಡಿಯುತ್ತೆ ಅಲ್ಲಿವರೆಗೆ ನಿಮಗಿರೋ ಈ ಎರಡು ಅದ್ಭುತ ಸಾಧನಗಳನ್ನು ಬಳಸಿ ಅದರಿಂದ ಏನು ಮಾಡಬಹುದು ಅಂತ ನೋಡಿ ಹೀಗಾಗಿ ವಿಷಯ ಇಷ್ಟೇ ಒಬ್ಬ ವ್ಯಕ್ತಿಗೆ ಕೀಬೋರ್ಡ್ ಟಚ್ ಸ್ಕ್ರೀನ್ ಇದ್ದ ಹಾಗಿದೆ ಮತ್ತೊಬ್ಬರಿಗೆ ಅದು ಬರೀ ಮಾತಿನ ಸೂಚನೆ ಕೆಲವರ ಫೋನ್ ತರಹ ಆ ಥರದ ಫೋನ್ ಇರಬೇಕಲ್ಲ ಮಾತಿನ ಆದೇಶದ ಮೇಲೆ ಕೆಲಸ ಮಾಡುತ್ತೆ ಇನ್ನೊಂದು ಮೆತ್ತಗೆ ಮುಟ್ಟಿದರೆ ಸಾಕು ಕೆಲಸ ಮಾಡುತ್ತೆ ಇನ್ನೊಂದು ಹೀಗೆ ಹೀಗೆ ಮಾಡಿದರೆ ಕೆಲಸ ಮಾಡುತ್ತೆ ಇನ್ನೂ ಕೆಲವಿವೆ ನೀವು ಹೀಗೆ ಮಾಡಬೇಕಾಗುತ್ತೆ ನೀವು ಎಪ್ಪತ್ತರ ಪತ್ತೆದಾರಿ ಮೂವಿ ನೋಡಿದರೆ ಅಥವಾ ಜೇಮ್ಸ್ ಬಾಂಡ್ ಮೂವಿ ಅವರ ಹತ್ರ ಇಷ್ಟು ದೊಡ್ಡ ಫೋನ್ ಇರುತ್ತೆ ನೋಡಿದ್ದೀರಾ ನೋಡಿದ್ದೀರಾ ಅದನ್ನು ಇಷ್ಟು ದೊಡ್ಡ ಫೋನ್ ಫೋನ್ ದೊಡ್ಡದಿದ್ದಷ್ಟು ದೂರದವರೆಗೆ ಧ್ವನಿ ಹೋಗುತ್ತೆ ಅಂತ ಹೇಳಬೇಕಿತ್ತು ಅವರಿಗೆ ಈ ತರಹದ ದೊಡ್ಡ ಫೋನ್ಗಳು ಈಗ ಇಷ್ಟೇ ಸಣ್ಣ ಫೋನ್ಗಳು ಹ್ಯಾಂಡ್ಸ್ ಫ್ರೀ ಮಾತಾಡಬಹುದು ತಂತ್ರಜ್ಞಾನಗಳು ಸುಧಾರಿಸಿವೆ ಹೀಗೆ ಪ್ರತಿ ವ್ಯಕ್ತಿಯಲ್ಲೂ ಅದು ಬೇರೆ ತರಹ ಇರಬಹುದು ಒಬ್ಬ ಬರೀ ಸೂಚನೆಯಿಂದ ಬದಲಾಗಬಹುದು ಇನ್ನೊಬ್ಬರಿಗೆ ಮೆತ್ತಿಗೆ ಗುದ್ದು ಬೇಕು ಇನ್ನೊಬ್ಬರಿಗೆ ಸ್ವಲ್ಪ ಜೋರು ಮತ್ತೊಬ್ಬರಿಗೆ ಬೇರೆ ಬೇರೆ ರೀತಿಯ ಜನ ಹೀಗಾಗಿ ನಿಮಗೆ ಎರಡು ದಿನದ ಯೋಗ ಬೇಕೋ ಅಥವಾ ಎರಡು ವಾರದ ಯೋಗ ಎರಡು ತಿಂಗಳ ಯೋಗ ಎರಡು ವರ್ಷದ ಯೋಗ ಎರಡು ದಿನ ಆದಮೇಲೆ ನಾವು ನಿರ್ಧಾರ ಮಾಡಬಹುದು ಎರಡೇ ದಿನ ಸಾಕಾದರೆ ಒಳ್ಳೆಯದು ಅದು ಅದ್ಭುತ ನಿಮಗೆ ಹೆಚ್ಚು ಬೇಕಾದರೆ ಮಾಡಬೇಕು ಆದರೆ ಇದು ಬಹಳ ಮುಖ್ಯ ಯೋ ಬಾಡಿ ಯು ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮಿಂದ ಮಾತ್ರ ನಿರ್ದೇಶನಗಳನ್ನು ತಗೋಬೇಕು ಬೇರೆಯವರಿಂದ ಅಲ್ಲ ಹೌದು ತಾನೆ ಬಹಳ ಮುಖ್ಯ ಅದನ್ನು ಮಾಡಬೇಕು